ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆದರದ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಪರಿಷ್ಕೃತ ಆವೃತ್ತಿ 2024 ಈ ಒಂದು ಆವೃತ್ತಿಯ ಅಪ್ಡೇಟ್ ಪ್ರಕಾರ ನಾವು 6ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಅಧ್ಯಾಯ 6 ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮೊದಲ ಪ್ರಶ್ನೆಯನ್ನು ನೋಡೋಣ. ಮೊದಲ ಪ್ರಶ್ನೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ತಿರುಕ್ಕರಳ್ ಇದನ್ನು ರಚಿಸಿದವರು ತಿರುವಳ್ಳುವರ್. ಸಂಗಮ ಯುಗದ ಶ್ರೇಷ್ಠ ಕವಿ ತಿರುವಳ್ಳುವರ್. ಶಾತವಾಹನ ವಂಶದ ಪ್ರಮುಖ ರಾಜನು ಗೌತಮೀ ಪುತ್ರ ಶಾತಕರ್ಣಿ. ಕದಂಬರ ರಾಜಧಾನಿ ಬನವಾಸಿ. ಕನ್ನಡದ ಅತಿ ಪ್ರಾಚೀನ ಶಾಸನ ಹಲ್ಮಿಡಿ. ಇಮ್ಮಡಿ ಪುಲಕೇಶಿಯು ಸೋಲಿಸಿದ ಉತ್ತರ ಭಾರತದ ಸಾಮ್ರಾಟನು ಹರ್ಷವರ್ಧನ. ದೇವಾಲಯಗಳ ತೊಟ್ಟಿಲು ಎಂದು ಐಹೊಳೆ ಸ್ಥಳವನ್ನು ಕರೆಯಲಾಗುತ್ತದೆ. ಶ್ರವಣ ಬೆಳಗೋಳದ ಗೊಮ್ಮಟ ವಿಗ್ರಹವನ್ನು ನಿರ್ಮಾಣ ಮಾಡಿಸಿದವರು ಚಾವುಂಡರಾಯ. ಗಂಗಾ ವಂಶದ ಪ್ರಸಿದ್ಧ ದೊರೆ ದುರ್ವಿನೀತ. ಚಾವುಂಡರಾಯನು ರಚಿಸಿದ ಕೃತಿ ಚಾವುಂಡರಾಯ ಪುರಾಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಶೀಲಪ್ಪದಿಗಾರಂ ಮಹಾಕಾವ್ಯದ ಕಥಾನಾಯಕಿ ಯಾರು? ಕನ್ನಗಿ ಶೀಲಪ್ಪದಿಗಾರಂ ಮಹಾಕಾವ್ಯದ ನಾಯಕಿಯಾಗಿದ್ದಾಳೆ. ಸಂಗಮ ಯುಗದ 2 ಮಹಾಕಾವ್ಯಗಳನ್ನು ಹೆಸರಿಸಿರಿ. ಸಂಗಮ ಯುಗದ 2 ಮಹಾಕಾವ್ಯಗಳು ಶೀಲಪ್ಪದಿಗಾರಂ ಮನಿ ಮೇಗಿಲೈ. ಚೈತ್ಯ ಎಂದರೇನು? ಚೈತ್ಯವೆಂದರೆ ಬೌದ್ಧರ ಪ್ರಾರ್ಥನಾ ಮಂದಿರ, ಬೌದ್ಧ ಭಿಕ್ಷುಗಳ ನಿವಾಸವೇ ವಿಹಾರ. ಶಾತವಾಹನರ ಕಾಲದ ಚೈತ್ಯಗಳು ಎಲ್ಲಿವೆ? ಶಾತವಾಹನರ ಕಾಲದ ಚೈತ್ಯಗಳು ಮಹಾರಾಷ್ಟ್ರದ ಕಾರ್ಲೆ ಎಂಬಲ್ಲಿವೆ. ಇವತ್ತು ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ಎಲ್ಲಿ ಕಾಣಬಹುದು? ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ಗುಲ್ಬರ್ಗಾ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಕಾಣಬಹುದು. ಶ್ರೇಣಿ ಎಂದರೇನು? ವ್ಯಾಪಾರಿಗಳು ಮತ್ತು ವಿವಿಧ ಕಸಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡ ಸಂಘಗಳನ್ನು ಶ್ರೇಣಿ ಎನ್ನುವರು. ಕದಂಬ ವಂಶದ ಪ್ರಸಿದ್ಧ ದೊರೆ ಯಾರು? ಕದಂಬ ವಂಶದ ಪ್ರಸಿದ್ಧ ದೊರೆ ಮಯೂರ ಶರ್ಮ. ಚಾಳುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಇರುವ 3 ಸ್ಥಳಗಳನ್ನು ಹೆಸರಿಸಿ. ಚಾಳುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಇರುವ 3 ಸ್ಥಳಗಳು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ, ನಾಗರಾಳ ಇತ್ಯಾದಿ. ಕಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ಯಾರು? ಆತನ ಬಿರುದು ಯಾವುದು? ಕಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ನರಸಿಂಹವರ್ಮ. ಆತನ ಬಿರುದು ವಾತಾಪಿಕೊಂಡ. ಪ್ರಶ್ನೆ ನಂಬರ್ 11. ಗಂಗರ ರಾಜಧಾನಿ ತಲಕಾಡು ಯಾವ ಜಿಲ್ಲೆಯಲ್ಲಿದೆ? ಗಂಗರ ರಾಜಧಾನಿ ತಲಕಾಡು ಮೈಸೂರು ಜಿಲ್ಲೆಯಲ್ಲಿದೆ. ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ. ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ಎಂಬ ತಿರುವಳ್ಳುವರ್ ಅವರ ಮಾತು ನಮಗೇಕೆ ಮುಖ್ಯವಾಗಿದೆ? ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ಎಂಬ ತಿರುವಳ್ಳುವರ ಮಾತು ನಮಗೆ ಮುಖ್ಯವಾಗಿದೆ ಏಕೆಂದರೆ ತಿರುಕ್ಕುಳರಳ್ನಲ್ಲಿ 1300 ಪದ್ಯಗಳಿವೆ. ಅವು ಕೆಲವು ನೀತಿ ವಾಕ್ಯಗಳನ್ನು ನಮ್ಮ ಜೀವನಕ್ಕೆ ಆದರ್ಶಪ್ರಾಯವಾಗಿವೆ. ಶಾತವಾಹನರ ಕಾಲದಲ್ಲಿ ಆರ್ಥಿಕ ಸಮೃದ್ಧಿಗೆ ಕಾರಣವಾದ ಅಂಶಗಳು
ಶಾತವಾಹನರ ಕಾಲದಲ್ಲಿ ಆರ್ಥಿಕ ಸಮೃದ್ಧಿಗೆ ಕಾರಣವಾದ ಅಂಶಗಳು ಬಿರುಸಾಗಿ ನಡೆಯುತ್ತಿದ್ದ ಒಳನಾಡಿನ ಮತ್ತು ಹೊರನಾಡಿನ ವ್ಯಾಪಾರ ಚಟುವಟಿಕೆಗಳು. ಪ್ರಾಚೀನ ರಾಜಮನೆತನಗಳು ಸಾಮಾನ್ಯವಾಗಿ ಯಾವ ಕಾರಣಗಳಿಂದ ಅವನತಿ ಹೊಂದಿವೆ? ಪ್ರಾಚೀನ ರಾಜಮನೆತನಗಳು ಅದಕ್ಷ ಆಡಳಿತ, ಒಡೆದು ಆಳುವ ನೀತಿ, ಸಾಮಾಜಿಕ ಮತ್ತು ಆರ್ಥಿಕ ಕಾರಣಗಳಿಂದ ಅವನತಿ ಹೊಂದಿವೆ. ಪಂಪ, ಪೊನ್ನ ಮತ್ತು ಶ್ರೀ ವಿಜಯ ಇವರನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಪಂಪ, ಕನ್ನಡದಲ್ಲಿ ಪಂಪನನ್ನು ಆದಿಕವಿ ಎಂದು ಕರೆಯುತ್ತಾರೆ. ಪಂಪನ ಕಾಲಕ್ಕೂ ಹಿಂದೆ ಕನ್ನಡದಲ್ಲಿ ರಚನೆಯಾಗಿರುವ ಕಾವ್ಯಗಳು ನಮಗೆ ಈವರೆಗೆಲ್ಲ ದೊರೆತಿಲ್ಲ. ಪಂಪನು ವೇಂಬುಲವಾಡದ ಮಾಂಡಲಿಕ ಅರಿಕೇಸರಿ ಆಸ್ಥಾನದಲ್ಲಿದ್ದರು. ವಿಕ್ರಮಾರ್ಜುನ ವಿಜಯ ಪಂಪನ ಮಹಾಕಾವ್ಯವಾಗಿದೆ. ಪೊನ್ನ, ಈತನು ಸಹ ಕನ್ನಡದ ಮತ್ತೊಬ್ಬ ಮಹಾಕವಿ. ಶ್ರೀ ವಿಜಯ ಕವಿರಾಜಮಾರ್ಗ ಎಂಬ ಮಹತ್ವದ ಲಕ್ಷಣ ಗ್ರಂಥವು ರಾಷ್ಟ್ರಕೂಟದ ಕಾಲಕ್ಕೆ ಸೇರಿದ್ದು, ಅದನ್ನು ರಚಿಸಿದವರು ಶ್ರೀ ವಿಜಯ. ಅತ್ಯಂತ ಪ್ರಾಚೀನವಾದ ಗ್ರಂಥವಾಗಿದೆ, ಅಂದರೆ ಸುಮಾರು 9ನೇ ಶತಮಾನದಷ್ಟು ಹಳೆಯದು. ಎಲ್ಲೋರದ ಕೈಲಾಸ ದೇವಾಲಯ ಮತ್ತು ಎಲಿಫೆಂಟಾ ಗುಹಾಲಯ ಏಕೆ ಪ್ರಸಿದ್ಧಿ ಪಡೆದಿವೆ? ಎಲ್ಲೋರದ ಕೈಲಾಸ ದೇವಾಲಯವು 1 ಮೀಟರ್ ಎತ್ತರದ ಬಂಡೆಯ ಮೇಲಿನಿಂದ ಕೆಳಗೆ ಕೊರೆದು ಮಾಡಿರುವ ಏಕಶಿಲಾ ಮಂದಿರವಾಗಿದೆ. ಎಲಿಫೆಂಟಾ ಗುಹಾಲಯದಲ್ಲಿ ಭಾರೀ ಗಾತ್ರದ 3 ಮುಖಗಳ ಮಹೇಶ್ವರ ಮೂರ್ತಿ ವಿಸ್ಮಯಕಾರಕವಾಗಿದೆ. 3ನೆಯ ಗೋವಿಂದನ ಸೈನಿಕ ಸಾಧನೆಗಳನ್ನು ಹೇಳಿ. 3ನೆಯ ಗೋವಿಂದನ ಸೈನಿಕ ಸಾಧನೆಗಳು ಈ ಕೆಳಕಂಡಂತಿವೆ. ಈತನು ರಾಷ್ಟ್ರಕೂಟ ಸಾಮ್ರಾಟರಲ್ಲಿ ಅತಿ ಗಣ್ಯನು. ದಕ್ಷಿಣ ಭಾರತದ ಎಲ್ಲೆಡೆ ಪ್ರಭುತ್ವ ಸಾಧಿಸಿದನು. ಮುಂದೆ ಹಿಮಾಲಯದ ತಪ್ಪಲಿನವರೆಗೂ ತನ್ನ ಸೈನ್ಯದೊಂದಿಗೆ ಜಯಭೇರಿ ಬಾರಿಸುತ್ತಾ ಮುನ್ನಡೆದನು. ಅಮೋಘ ವರ್ಷ ನೃಪತುಂಗ ಏಕೆ ಓರ್ವ ಗಣ್ಯ ಸಾಮ್ರಾಟನಾಗಿದ್ದನು. ಅಮೋಘ ವರ್ಷ ನೃಪತುಂಗ ಈತನಿಗೆ ಪಟ್ಟಾಭಿಷೇಕವಾದಾಗ ಅವನು ಕೇವಲ 14 ವರ್ಷದ ತರುಣ. ಇವನು 60 ವರ್ಷಗಿಂತಲೂ ಹೆಚ್ಚು ಕಾಲ ಆಳ್ವಿಕೆ ನಡೆಸಿದನು. ಸ್ವತಃ ವಿದ್ವಾಂಸನಾಗಿದ್ದ ಈ ಕಾರಣಗಳಿಂದ ಗಣ್ಯ ಸಾಮ್ರಾಟನಾಗಿದ್ದಾನೆ. 6ನೆಯ ವಿಕ್ರಮಾದಿತ್ಯನನ್ನು ಕಲ್ಯಾಣ ಚಾಲುಕ್ಯರ ವಂಶದ ಅತಿಶ್ರೇಷ್ಠ ಚಕ್ರವರ್ತಿ ಎಂಬುದಾಗಿ ಏಕೆ ಕರೆಯಲಾಗುತ್ತದೆ? 6ನೆಯ ವಿಕ್ರಮಾದಿತ್ಯನ ಆಳ್ವಿಕೆಯ ಕಾಲದಲ್ಲಿ ಕಲ್ಯಾಣವು ಅಭಿವೃದ್ಧಿ ಕಂಡಿತು. ಇವನು ಚಾಲುಕ್ಯ ವಿಕ್ರಮಶಕೆಯನ್ನು ಆರಂಭಿಸಿದನು. ಈತ ಅನೇಕ ವಿದ್ವಾಂಸರಿಗೆ ಆಶ್ರಯ ನೀಡಿದನು. ವಿಕ್ರಮಾಂಕ ದೇವಚರಿತ, ಮಿತಾಕ್ಷರ ಸಂಹಿತೆ ಮತ್ತು ಮಾನಸೋಲ್ಲಾಸ ಕೃತಿಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. 6ನೆಯ ವಿಕ್ರಮಾದಿತ್ಯನ ಆಶ್ರಯ ಪಡೆದಿದ್ದ ಪಂಡಿತ ಬಿಲ್ಹನನು ವಿಕ್ರಮಾಂಕ ದೇವಚರಿತ ಎಂಬ ಮಹಾಕಾವ್ಯವನ್ನು ರಚಿಸಿದನು. ಇದರಲ್ಲಿ ವಿಕ್ರಮಾದಿತ್ಯನ ಜೀವನದ ವೃತ್ತಾಂತವಿದೆ. ವಿಜ್ಞಾನೀಶ್ವರನು ಕಲ್ಯಾಣ ಚಾಲುಕ್ಯರ ಆಸ್ಥಾನದ ಶ್ರೇಷ್ಠ ವಿದ್ವಾಂಸ. ಈತನ ಶ್ರೇಷ್ಠ ಕೃತಿ ಮಿತಾಕ್ಷರ ಸಂಹಿತೆ. ಇದು ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥವೆಂದು ಮನ್ನಣೆ ಪಡೆದಿದೆ. ಮುಮ್ಮುಡಿ ಸೋಮೇಶ್ವರನು ಮಾನಸೋಲ್ಲಾಸ ಎಂಬ ಖ್ಯಾತ ಸಂಸ್ಕೃತ ಗ್ರಂಥವನ್ನು ರಚಿಸಿದನು. ಇದರಲ್ಲಿ ಸರ್ವಶಾಸ್ತ್ರಗಳು ಅಡಗಿವೆ. ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯವನ್ನು ಕರೆಯಲಾಗುತ್ತದೆ? ಏಕೆ ದೇವಾಲಯಗಳ ಚಕ್ರವರ್ತಿ ಎಂದು ಇಟಗಿಯ ಮಹಾದೇವ ದೇವಾಲಯವನ್ನು ಕರೆಯಲಾಗುತ್ತದೆ? ಏಕೆಂದರೆ ಕಲ್ಯಾಣ ಚಾಲುಕ್ಯರ ಅತ್ಯುನ್ನತ ವಾಸ್ತುಕೃತಿ ಮತ್ತು ಅತ್ಯುನ್ನತ ಶಾಸನವನ್ನು ಹೊಂದಿದೆ. ಹೊಯ್ಸಳ ದೇವಾಲಯಗಳು 2 ಲಕ್ಷಣಗಳನ್ನು ಹೇಳಿರಿ. ಹೊಯ್ಸಳ ದೇವಾಲಯಗಳ 2 ಲಕ್ಷಣಗಳು ಇಂತಿವೆ. ಇವರು ಗುಡಿಯನ್ನು ಎತ್ತರದ ಜಗತಿಯ ಮೇಲೆ ಕಟ್ಟಿರುವುದು. ಜಗತಿಯು ನಕ್ಷತ್ರದ ಆಕಾರದಲ್ಲಿರುತ್ತದೆ. ಇವುಗಳ ಮೇಲೆ ಬೆಳಕು ನೆರಳು ಚೆಲ್ಲಾಟವಾಡಲು ಅವಕಾಶ ಒದಗಿಸಿದಂತಾಗುತ್ತದೆ. ಭುವನೇಶ್ವರಿ ಎಂದರೇನು? ಹೊಯ್ಸಳರ ದೇವಾಲಯಗಳ ಚರಕಿ ಯಂತ್ರದ ನವರಂಗದ 4 ಕಂಬಗಳು ಕನ್ನಡಿಯಂತೆ ಹೊಳೆಯುತ್ತವೆ. ಈ ನವರಂಗದ ಛಾವಣಿಯನ್ನು ಒಮ್ಮೆ ತಲೆ ಎತ್ತಿ ನೋಡಿ. ಇದನ್ನು ಭುವನೇಶ್ವರಿ ಎನ್ನುವರು. ಹೊಯ್ಸಳರ ಆಳ್ವಿಕೆಯ ಕಾಲದ ಶ್ರೇಷ್ಠ ಕವಿಗಳನ್ನು ಹಾಗೂ ಅವರ ಕೃತಿಗಳನ್ನು ಹೆಸರಿಸಿ. ಹೊಯ್ಸಳ ಆಳ್ವಿಕೆ ಕಾಲದ ಶ್ರೇಷ್ಠ ಕವಿಗಳು ಜನ್ನ, ಹರಿಹರ, ರಾಘವಾಂಕ.
ಹೊಯ್ಸಳ ಆಳ್ವಿಕೆ ಕಾಲದ ಕೃತಿಗಳು, ಜನ್ನನ ಯಶೋಧರ ಚರಿತೆ, ಹರಿಹರಣ ಗಿರಿಜಾ ಕಲ್ಯಾಣ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಆಂಡಯ್ಯನ ಕಬ್ಬಿಗರ ಕಾವಂ, ಬೃಹದೀಶ್ವರ ದೇವಾಲಯ ಏಕೆ ಪ್ರಸಿದ್ಧವಾಗಿದೆ, ಬೃಹದೀಶ್ವರ ದೇವಾಲಯ ವಿಮಾನದಂತಿರುವ ಗರ್ಭಗುಡಿಯ ಮೇಲಿರುವ ಗೋಪುರ, ಈ ದೇವಾಲಯದ ವಿಮಾನವು 13 ಅಂತಸ್ತುಗಳ ಮೇಲಿದ್ದು ಗಗನ ಮುಟ್ಟುವಂತಿದೆ. ವಿಮಾನದ ಎತ್ತರ 61 ಮೀಟರ್. ಇದು ಅತ್ಯಂತ ದೊಡ್ಡದಾದ ದೇವಾಲಯವಾಗಿದೆ. ರಾಜ ಚೋಳನ ಸಾಧನೆಗಳು ಯಾವುವು? ರಾಜ ಚೋಳನ ಸಾಧನೆಗಳು, ಇವನು ಪರಾಕ್ರಮಿ ಮತ್ತು ದಕ್ಷ ಆಡಳಿತಗಾರನಾಗಿದ್ದನು. ಅವನ ಸಾಮ್ರಾಜ್ಯವು ತುಂಗಭದ್ರಾ ನದಿಯ ದಕ್ಷಿಣಕ್ಕಿದ್ದ ಎಲ್ಲ ಪ್ರದೇಶಗಳು, ಶ್ರೀಲಂಕಾ ಮತ್ತು ಮಾಲ್ಡೀವ್ ದ್ವೀಪಗಳನ್ನು ಒಳಗೊಂಡಿತ್ತು. ಪ್ರಬಲವಾದ ಭೂಸೇನೆ ಮತ್ತು ನೌಕಾದಳವನ್ನು ಕಟ್ಟಿದ್ದನು. ಬೃಹದೀಶ್ವರ ದೇವಾಲಯ ಇವನ ಕೊಡುಗೆಯಾಗಿದೆ. ಚೋಳರ ಕಾಲದ ಗ್ರಾಮ ಆಡಳಿತ ವ್ಯವಸ್ಥೆ ವಿಶೇಷತೆಗಳು ಯಾವುವು? ಚೋಳರ ಗ್ರಾಮಾಡಳಿತ ಪದ್ಧತಿಯು ಆದರ್ಶವಾಗಿದೆ. ಗ್ರಾಮ ಆಡಳಿತವನ್ನು ಆಯಾ ಗ್ರಾಮ ಸಭೆಗಳು ನಡೆಸುತ್ತಿದ್ದವು. ಗ್ರಾಮಸಭೆಯ ಸದಸ್ಯರನ್ನು ಚುನಾಯಿಸಲಾಗುತ್ತಿತ್ತು. ಕೆಲವು ಮಂದಿ ಸದಸ್ಯರನ್ನು ಒಳಗೊಂಡ ಸಮಿತಿಗಳನ್ನು ರಚಿಸಿ ಅವುಗಳಿಗೆ ನಿರ್ದಿಷ್ಟವಾದ ಕಾರ್ಯಗಳನ್ನು ಗೊತ್ತುಪಡಿಸಲಾಗುತ್ತಿತ್ತು. ಸಮಿತಿಗಳು ಹಣಕಾಸಿನ ಲೆಕ್ಕವನ್ನು ಒಪ್ಪಿಸಬೇಕಿತ್ತು. ಅನರ್ಹ ಸದಸ್ಯರನ್ನು ಗ್ರಾಮಸಭೆಯಿಂದ ದೂರವಿಡುವ ಕ್ರಮವಿತ್ತು. ಚೋಳ ಗ್ರಾಮ ಆಡಳಿತ ವ್ಯವಸ್ಥೆಯು ಸಾಮಾನ್ಯವಾಗಿ ಇಂದಿನ ಪಂಚಾಯಿತಿ ವ್ಯವಸ್ಥೆಯಂತಿತ್ತು. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.